ಇನ್ನು ಸರ್ಜಾಪುರದ ಟೆಕ್ ಪಾರ್ಕ್ ಹತ್ರ ಒಂದು ಕೆರೆ ರೋಡ್ ಅಲ್ಲ ಅದು ಕೆರೆ ಆಗಿಬಿಟ್ಟಿದೆ ಕಂಪ್ಲೀಟ್ ಆಗಿ ಸರ್ಜಾಪುರದ ಆರ್ಜಿಬಿ ಟೆಕ್ ಪಾರ್ಕ್ ಎದುರು ಜಲಾವೃತವಾಗಿಬಿಟ್ಟಿದೆ ಬಿಬಿಎಂಪಿ ಮತ್ತು ಗ್ರಾಮ ಪಂಚಾಯತ್ ಬಾರ್ಡರ್ ನಲ್ಲಿರೋ ಟೆಕ್ ಪಾರ್ಕ್ ಅದು ಸಮೀಪದ ರೈಲ್ವೆ ಮಾರ್ಗದ ಬಳಿ ನೀರು ಹರಿಯೋದಕ್ಕೆ ವ್ಯವಸ್ಥೆನೇ ಇಲ್ಲ ಪದೇ ಪದೇ ಜಲಾವೃತವಾಗ್ತಾ ಇದ್ರು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳತಾ ಇಲ್ಲ ಇದು ಕೂಡ ಈ ಹಿಂದೆ ಇದೇ ರೀತಿ ಆಗಿತ್ತು ಮಾನ್ಯತಾ ಟೆಕ್ ಪಾರ್ಕ್ ಮುಂದೆ ಈಗ 4 ದಿನದ ಹಿಂದೆ ಇದು ನೋಡಿ ಇದು ಕೆರೆನೇ ಇದು ಅದಕ್ಕೆ ಯಾವ ವೆಹಿಕಲ್ಸ್ ಮೂವ್ ಆಗ್ತಾ ಇಲ್ಲ ಅಲ್ಲಿ ಅದೆಷ್ಟು ಆಳ ಇದೆಯೋ ಎಲ್ಲಿ ಹಳ್ಳ ಇದೆಯೋ ಎಲ್ಲಿ ಮ್ಯಾನ್ ಹೋಲ್ ಓಪನ್ ಆಗಿದೆಯೋ ಏನು ಗೊತ್ತಾಗಲ್ಲ ಇಂತ ಕಡೆ ಜನರು ಓಡಾಡಬೇಕು ವೆಹಿಕಲ್ ನಲ್ಲಿ ನಡೆಕೊಂಡು ಅಂತಂದ್ರೆ ಹೆಂಗ್ ಸಾಧ್ಯ ಇದಂತರ ವಿಚಿತ್ರವಾದ ಏರಿಯಾ ಇದು ಬಿಬಿಎಂಪಿ ಎಂಡ್ ಭಾಗ ಆ ಕಡೆ ಗ್ರಾಮ ಪಂಚಾಯತಿನು ಬಂದು ಸೇರ್ಕೊಳ್ಳುತ್ತೆ ಆಮೇಲೆ ಪಕ್ಕದ ರೈಲ್ವೆ ಮಾರ್ಗದ ಹತ್ರ ನೀರು ಹರಿಯೋದಕ್ಕೆ ಜಾಗ ಇಲ್ಲ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಿದ್ರು ಏನು ಮಾಡಿಲ್ಲ ಮೊದಲೇ ಎಚ್ಚೆತ್ತುಕೊಂಡಿಲ್ಲ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಒಂಥರ ಅಯೋಮಯ ಅಸ್ತವ್ಯಸ್ತ ಅಂತಾರಲ್ಲ ಹಾಗಾಗ್ಬಿಟ್ಟಿದೆ ರೊಟೀನ್ ವರ್ಕ್ಗಳನ್ನು ಮಾಡೋಕ್ಕೆ ಆಗಲ್ಲ ಮಳೆಯಿಂದ ಆಗಿರತಕ್ಕಂತ ಅನಾಹುತ ಈವನ್ ನಿಮಗೆ ಮುಂಗಾರಲ್ಲೂ ಕೂಡ ಈ ಪರಿಪ್ರಮಾಣದ ಮಳೆ ಬೆಂಗಳೂರು ನೋಡಿರಲಿಲ್ಲ ಬಟ್ ಹಿಂಗಾರು ಮಾತ್ರ ತುಂಬಾ ಹೊಡೆತ ಕೊಡ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ ನಂತರದ ಪರಿಣಾಮ ಇದು ಹಿಂಗೆ ಕಂಟಿನ್ಯೂ ಆಗಿ ಚಳಿಗಾಲ ಕನ್ವರ್ಟ್ ಆಗಿದೆ ಬೆಳಂದೂರು ಕಡೆ ಬಂದೆ ಅಂದ್ರೆ ಎಷ್ಟು ಸರ್ ಕಡೆ ಸರ್ವಿಸ್ ರೋಡ್ನೇ ಬರಬೇಡ ಮೇನ್ ರೋಡಿಗೆ ಬಾ ಸರ್ವಿಸ್ ರೋಡ್ನೇ ಬರಬೇಡ ಎಲ್ಲ ಕೆರೆ ನೀರು ತುಂಬಿ ನೋಡಿ ನೀರಾ ಹೊಂಟದ ಗಾಡಿ ಯಾರು ಬರುವುದಿಲ್ಲ ನೀವು ನೋಡ್ತಾ ಇರೋ ದೃಶ್ಯ ಕೋರಮಂಗಲ ಕೋರಮಂಗಲದ ಕೆಲವು ಮುಖ್ಯ ರಸ್ತೆಗಳು ಈ ರೀತಿ ಕಂಪ್ಲೀಟ್ ನೀರು ತುಂಬಿಕೊಂಡಿದೆ ನೋಡಿ ಆಟೋದವರಿಗೂ ಕೂಡ ಈವನ್ ನೀರು ನುಗ್ಗುತ್ತೆ ಒಳಗಡೆ ಹರ ಸಾಹಸ ಪಡ್ತಾ ಇದ್ದಾರೆ ಟೂ ವೀಲರ್ ಅವರು ಗಾಡಿ ಓಡಿಸೋದಕ್ಕೆ ಆಗ್ತಾ ಇಲ್ಲ ಬಟ್ ಹೋಗಲೇಬೇಕು ವಿಧಿ ಇಲ್ಲ ರಜೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಯಾವಾಗಲೂ ತುಂಬ ಕಷ್ಟಪಡೋದೆ ಟೂ ವೀಲರ್ ಅವರು ಅದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ರೋಡ್ಗಳು ಬೇರೆ ಚೆನ್ನಾಗಿಲ್ವಲ್ಲ ಎಲ್ಲ ಕಡೆ ಗುಂಡಿ ಬಿದ್ದಿದೆ ಅದು ಎಲ್ಲಿ ಗುಂಡಿ ಇದೆಯೋ ಏನು ಕತೆನೋ ಸುಮ್ಮನೆ ಒಂದು ಅಂದಾಜಿನ ಮೇಲೆ ಓಡಿಸ್ಬೇಕಷ್ಟೇ ಮುಂದಗಡೆ ವೆಹಿಕಲ್ ಹೆಂಗೆ ಹೋಗುತ್ತೆ ಹಂಗೆ ಹೋಗಬೇಕು ಹಾಗಾಗಿ ಈಗ ಪರಿಸ್ಥಿತಿ ಸದ್ಯಕ್ಕೆ ಹೀಗಿದೆ ಈ ಕ್ಷಣಕ್ಕೆ ಸ್ವಲ್ಪ ಮಳೆ ಬಿಡ್ತಿ ಕೊಟ್ಟಿದೆ ಬಟ್ ನೀರಿನ ಪ್ರಮಾಣ ಇನ್ನೂ ತಗ್ಗಿಲ್ಲ ಇನ್ನೂ ಒಂದು 2-3 ಅವರ್ಸ್ ಮಳೆ ನಿಂತರೆ ಬರದೇ ಇದ್ದರೆ ಸ್ವಲ್ಪ ನೀರೆಲ್ಲ ಹರ್ಕೊಂಡು ಹೋಗುತ್ತೆ ಯಾಕೆಂದರೆ ನಿನ್ನೆ ಬೆಳಗ್ಗೆ ಎಲ್ಲ ಬಿಡ್ತಿ ಕೊಟ್ಟಾಗ ಕಂಪ್ಲೀಟ್ ಡ್ರೈ ಆಗಿತ್ತು ಮತ್ತೆ ಇವಾಗ ಮಳೆ ಬಂದಿರೋದ್ರಿಂದ ಇದೇ ಪರಿಸ್ಥಿತಿ ಆಗಿದೆ ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳನ್ನು ಮೊದಲು ಸರಿಪಡಿಸಬೇಕು ಬೆಂಗಳೂರಿನಲ್ಲಿ ಆಗಬೇಕಾಗಿರೋ ಮೊದಲ ಕೆಲಸನೇ ಇದು ಮಳೆ ಬಂದರೆ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಆಗಬೇಕು ಕೋರಮಂಗಲದ 80 ಫೀಟ್ ರೋಡು ಕಂಪ್ಲೀಟ್ ಜಲಾವೃತವಾಗಿದೆ ಹೇಳಿದ್ದೀವಿ ಆಲ್ರೆಡಿ ಅದನ್ನು ಕಂಪ್ಲೀಟ್ ಜಲಾವೃತ 80 ಫೀಟ್ ರೋಡಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ ಬಟ್ ಕೋರಮಂಗಲ ಅಂತಲೇ ಅಲ್ಲ ಬಹುತೇಕ ಏರಿಯಾಗಳಲ್ಲಿ ಹೀಗಿದೆ ಪರಿಸ್ಥಿತಿ ಓಕೆ ಅದೇ ಜಾಗದಿಂದ ನನ್ನ ಕೊಲೀಗ್ ಮಾದೇಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಾದೇಶ್ ಮಳೆ ಸದ್ಯಕ್ಕೇನೋ ಸ್ವಲ್ಪ ಬಿಡ್ತಿ ಕೊಟ್ಟಿದೆ ಬಟ್ ನೀರಿನ ಪ್ರಮಾಣ ತಗ್ಗಿದೆಯಾ ವಾಹನ ಸವಾರರ ಕಷ್ಟ ಏನು ಹೇಗಿದೆ ಇವಾಗಿನ ಪರಿಸ್ಥಿತಿ ಅರವಿಂದ ನೇರವಾಗಿ ದೃಶ್ಯಗಳನ್ನು ತೋರಿಸ್ತೀನಿ ನಾನು ಕೋರಮಂಗಲ 80 ಫೀಟ್ ರೋಡ್ ರಸ್ತೆಯಲ್ಲಿ ಇದ್ದೇನೆ ರಸ್ತೆಯ ಅಥವಾ ಕೆರೆಯ ಅನ್ನೋ ಥರದ ಅನುಮಾನ ಮೂಡಿಸುವಷ್ಟು ನೀರು ಇಲ್ಲಿ ಜಲಾವೃತ ಆಗಿರುವಂಥದ್ದು ಮಳೆ ಕಡಿಮೆ ಆಗಿದೆ ಹೌದು ಆದರೆ ಈ ನೀರೇನಿದೆ ಅಂದರೆ ಈ ರಸ್ತೆಯಲ್ಲಿ ನಿಂತಿರುವಂಥ ನೀರು ಕಡಿಮೆ ಆಗಿಲ್ಲ ನೀವು ಟೂ ವೀಲರ್ನವರನ್ನು ಗಮನಿಸ್ಬೋದು ಅಂದರೆ ಎಷ್ಟು ಪರದಾಡುವಂಥ ಪರಿಸ್ಥಿತಿಯಲ್ಲಿ ಅವರು ವಾಹನವನ್ನು ಚಲಾಯಿಸ್ತಾ ಇದ್ದಾರೆ ಅಂತ ತುಂಬ ಪೀಕ್ ಅವರ್ ಇದು ತಮ್ಮ ತಮ್ಮ ಕೆಲಸಗಳಿಗೆ ಹೋಗುವಂಥ ಟೈಮ್ ಇದು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಆದರೆ ಈ ರಸ್ತೆ ಏನಿದೆ 80 ಫೀಟ್ ರೋಡು ಸಂಪೂರ್ಣ ಎರಡೂ ಬದಿಯಲ್ಲೂ ಕೂಡ ನೀರು ತುಂಬಿಕೊಂಡಿದೆ ಇದು ಕಡಿಮೆನೇ ಆಗ್ತಾ ಇಲ್ಲ ಅನ್ನುವಂಥದ್ದು ಅಂದರೆ ಬೇರೆ ಎಲ್ಲ ರಸ್ತೆಗಳಲ್ಲೂ ಕೂಡ ಮಳೆ ತಗ್ಗಿರೋದ್ರಿಂದ ನೀರು ಕಡಿಮೆ ಆಗಿದೆ ಆದರೆ ಈ ಕೋರಮಂಗಲ 80 ಫೀಟ್ ರಸ್ತೆಯ ಪರಿಸ್ಥಿತಿ ಮಾತ್ರ ತುಂಬ ದಾರುಣವಾಗಿದೆ ಜನ ತುಂಬ ಪ್ರಯಾಸ ಪಟ್ಟುಕೊಂಡು ಈ ರಸ್ತೆಯನ್ನು ದಾಟುವಂತಾಗಿದೆ ಈಗ ಗಮನಿಸ್ಬೋದು ಯಾವ ಅಂದರೆ ಟೂ ವೀಲರ್ ಈಗ ಒಂದು ಕೆಟ್ಟು ನಿಲ್ತು ಇಲ್ಲಿ ಯಾಕಂದರೆ ಅಷ್ಟರ ಮಟ್ಟಿಗೆ ನೀರು ಇಲ್ಲಿ ಆವರಿಸ್ಕೊಂಡಿರುವಂಥದ್ದು ಈಗ ಟೂ ವೀಲರ್ ಕೂಡ ಆಫ್ ಆಯಿತು ಈಗ ಮತ್ತೆ ಚಾಲೋ ಮಾಡಿಕೊಂಡು ಅವರು ಹೊರಟರು
ಟೂ ವೀಲರ್ನವರು ಆಗಿರಬಹುದು ಅಥವಾ ಕಾರ್ನವರು ಆಗಿರಬಹುದು ಎಲ್ಲರಿಗೂ ಕೂಡ ತುಂಬಾ ಸ್ಲೋ ಮೂವಿಂಗ್ ಅಲ್ಲಿ ಎಲ್ಲರೂ ಕೂಡ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರು ಎಲ್ಲೂ ಕೂಡ ಹೋಗ್ತಾ ಇಲ್ಲ. ನೀವು ಗಮನಿಸಬಹುದು ವಾಹನಗಳು ಅಂದ್ರೆ ಕಾರು ಅಥವಾ ದೊಡ್ಡ ವಾಹನಗಳು ಏನಾದರೂ ಬಂದಂತ ಸಂದರ್ಭದಲ್ಲಿ ಫುಟ್ಪಾತ್ ಗೆ ನೀರು ಬರುತ್ತೆ ಮತ್ತೆ ಅದು ರಸ್ತೆಗೆ ವಾಪಸ್ ಹೋಗುವಂತದ್ದು. ತುಂಬಾ ಕಷ್ಟಪಟ್ಟು ವಾಹನವನ್ನ ಚಾಲನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಇದು ಎಲ್ಲೂ ಕೂಡ ಹೋಗ್ತಾ ಇಲ್ಲ ನೀರು. ಅಂದ್ರೆ ನೀರೆಲ್ಲವೂ ಕೂಡ ಬ್ಲಾಕ್ ಆಗಿದೆ. ಸಂಬಂಧಪಟ್ಟಂತ ಬಿಬಿಎಂಪಿ ಸಿಬ್ಬಂದಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಯಾರು ಕೂಡ ಬಂದಿಲ್ಲ. ಯಾಕಂದ್ರೆ ಬೆಳಗ್ಗೆ ಅಂದ್ರೆ ಸುಮಾರು ಒಂದು ಗಂಟೆ ಆಯಿತು ಇಲ್ಲಿ ಮಳೆ ನಿಂತು. ಮಳೆ ನಿಂತರೂ ಕೂಡ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ. ಆ ನೀರು ಎಲ್ಲಿ ಕಟ್ಟಿಕೊಂಡಿದೆ, ಆ ನೀರು ಹೋಗೋದಕ್ಕಂದ್ರೆ ಒಳಚರಂಡಿಗೆ ಹೋಗುವಂತ ನಿಟ್ಟಿನಲ್ಲಿ ಏನಾದರೂ ಅಲ್ಲಿ ಹೂಳು ತುಂಬಿಕೊಂಡಿದ್ರೆ ಅದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಮಾಡಿಲ್ಲ. ಜನ ತಮ್ಮ ತಮ್ಮ ಕೆಲಸಗಳಿಗೆ ಅದು ಕೂಡ ಪೀಕ್ ಅವರ್ನಲ್ಲಿ ಹೋಗೋದಕ್ಕೆ ತುಂಬಾನೇ ಪ್ರಯಾಸ ಪಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಟೂ ವೀಲರ್ನಲ್ಲಿ ರೈನ್ಕೋಟ್ಗಳನ್ನು ಹಾಕ್ಕೊಂಡಿದ್ದಾರೆ. ಆದರೂ ಕೂಡ ತುಂಬ ಕಷ್ಟಪಟ್ಟು ಅವರೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಮತ್ತು ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗಿರುವಂಥದ್ದು. ಈ ಕೋರಮಂಗಲ ಸುತ್ತಮುತ್ತ ಏನಿದೆ ಎಲ್ಲದಕ್ಕೂ ಕೂಡ ಕನೆಕ್ಟ್ ಮಾಡುವಂಥ ರಸ್ತೆ ಇದು, 80 ಫೀಟ್ ರಸ್ತೆ. ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಆ ಸುತ್ತಮುತ್ತ ತುಂಬಾ ಟ್ರಾಫಿಕ್ ಜಾಮ್ ಕೂಡ ಇರುವಂಥದ್ದು. ಇಲ್ಲಿ ನೀರು ಕ್ಲಿಯರ್ ಆದರೆ ಮಾತ್ರ ಆ ಟ್ರಾಫಿಕ್ ಜಾಮ್ ಏನೇನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ನೀರು ತುಂಬಿರೋದ್ರಿಂದ ವಾಹನಗಳು ಸ್ಲೋ ಮೂವಿಂಗಲ್ಲಿ ಇರೋದ್ರಿಂದ ತುಂಬಾ ಈ ಸುತ್ತಮುತ್ತಲಿನ ರಸ್ತೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಶುರುವಾಗ್ತಾ ಇರುವಂಥದ್ದು. ಇನ್ನೂ ಕೂಡ ಈ ನೀರು ಕಡಿಮೆ ಆಗುವಂಥ ಲಕ್ಷಣ ಏನು ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲೂ ಕೂಡ ನೀರು ಹೊರಗಡೆ ಹೋಗ್ತಾ ಇಲ್ಲ. ಇಲ್ಲಿ ಏನು ಫುಟ್ಪಾತ್ ಮೇಲೆ ಎರಚು ಅಂದರೆ ಗಾಡಿಗಳು ವಾಹನಗಳು ಬಂದಂಥ ಸಂದರ್ಭದಲ್ಲಿ ಎರಚುತ್ತೆ, ನಂತರ ಅದೇ ರಸ್ತೆಯಲ್ಲಿ ಹೋಗಿ ನಿಲ್ತಾ ಇರುವಂಥದ್ದು. ನೀರು ಕಡಿಮೆ ಆದರಷ್ಟೇ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಆಗುತ್ತೆ. ಜೊತೆಗೆ ಸುತ್ತಮುತ್ತಲಿನ ರಸ್ತೆಗಳ ಟ್ರಾಫಿಕ್ ಜಾಮ್ ಕೂಡ ಒಂದು ಮಟ್ಟದಲ್ಲಿ ಕಡಿಮೆ ಆಗುತ್ತೆ. ಅರವಿಂದ್, ಬಟ್ ಮಹೇಶ್, ಸಾಮಾನ್ಯವಾಗಿ ಈ ಥರದ 80 ಫೀಟ್ ರೋಡ್ ಅಂತಂದಾಗ ಅದರಲ್ಲೂ ಡೌನ್ ಇರುವಂತಹ ಜಾಗದಲ್ಲಿ ಮೊದಲೇನೆ ಮಳೆ ನೀರು ಬಂದಾಗ ಹೋಗಬೇಕು ಅಂತ ಎಡಭಾಗದಲ್ಲಿ ಬಲಭಾಗದಲ್ಲಿ ಈ ಸಣ್ಣ ಸಣ್ಣ ಕಿಂಡಿಗಳ ಥರ ಬಿಟ್ಟಿರ್ತಾರೆ ಜಾಗ, ನೀರು ಹರಿದೋಗ್ಲಿ ಮೋರಿಗೆ ಅಂತಂದ್ಬಿಟ್ಟು. ಆ ಥರದ ವ್ಯವಸ್ಥೆ ಏನೂ ಕಂಡು ಬರ್ತಾನೇ ಇಲ್ವಾ? ಈ ಕೋರಮಂಗಲ ಅಂತಕ್ಕಂಥದ್ದು ತುಂಬ ಪ್ರತಿಷ್ಠಿತ ಬಡಾವಣೆ ಅಂತ ಬೇರೆ ಹೇಳ್ತಾರೆ. ಖಂಡಿತವಾಗ್ಲೂ ಅರವಿಂದ್, ಅಂದರೆ ಈ ಕೋರಮಂಗಲ ಅನ್ನುವಂಥದ್ದು ಪ್ರತಿಷ್ಠಿತ ಬಡಾವಣೆ ಹೌದು. ಆದರೆ ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಆಗುವಂಥ ಅನಾಹುತಗಳೇನಿದ್ದಾವೆ ಅವು ತುಂಬಾ ರೀತಿ ದಾರುಣವಾಗಿರ್ತವೆ. ಜನ ಕೂಡ ನಾವು ಈ ಥರ ಪಾಶ್ ಏರಿಯಾದಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಅನ್ನುವಂಥ ಆಕ್ರೋಶವನ್ನು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ವ್ಯಕ್ತಪಡಿಸ್ತಾನೇ ಇರ್ತಾರೆ. ಈಗಲೂ ಕೂಡ ಅದೇ ಪರಿಸ್ಥಿತಿ. ಯಾಕಂದರೆ ಈ ರೀತಿಯಾಗಿ ಮಳೆ ನೀರು ತುಂಬಿಕೊಂಡಿದೆ, 80 ಫೀಟ್ ರೋಡ್ ಅಂತ ಹೆಸರು. ಇಂಥ ರಸ್ತೆಯಲ್ಲಿ ತುಂಬಾ ಕಷ್ಟಪಟ್ಟು ಓಡಾಡುವಂಥದ್ದು ಓಡಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಹೂಳೆತ್ತುವಂಥ ಕೆಲಸ, ಅಂದರೆ ಈ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಏನೀ ಮರಗಳು ಇದ್ದಾವೆ ಅಥವಾ ಬೇರೆ ಬೇರೆ ಕಸ ಕಡ್ಡಿ ಎಲ್ಲ ಹೋಗಿ ಆ ನೀರು ಹೋಗೋದಕ್ಕೇನು ಇದು ಮಾಡಿರ್ತಾರೆ, ಅಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅದನ್ನು ಮಳೆಗೆ ಮೊದಲು ಅದನ್ನು ತೆರವು ಮಾಡುವಂಥದ್ದು, ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ಯಾವುದನ್ನು ಕೂಡ ಮಾಡದೇ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ BBMPಯ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಅರವಿಂದ್, ಯಾಕಂದರೆ BBMPಯವರು ಸರಿಯಾಗಿ ನಿರ್ವಹಣೆಯನ್ನು ಮಾಡಿದರೆ ಈ ಥರದ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಪ್ರತಿಷ್ಠಿತ ಬಡಾವಣೆಯಾದಂಥ ಕೋರಮಂಗಲದಲ್ಲಿ ಈ ಥರದ ಪರಿಸ್ಥಿತಿ ಈಗ ಗಮನಿಸ್ಬೋದು. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೋ ಅಥವಾ ಜಿಮ್ಗೋ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಏನೋ ಹೋಗ್ತಿರ್ತಾರೆ. ಅವರೆಲ್ಲರೂ ಕೂಡ ಯಾವ ಮಟ್ಟಕ್ಕೆ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು, ಇಲ್ಲಿ ನೀರು ಹೋಗೋದಕ್ಕೆ ಯಾವುದೇ ರೀತಿಯಂಥ ವ್ಯವಸ್ಥೆ ಇಲ್ಲ. ನಾವು ಸುಮಾರು ಒಂದು 200 ಮೀಟರ್ ರಸ್ತೆ ಏನಿದೆ, 200 ಮೀಟರ್ ರಸ್ತೆಯ ಪರಿಸ್ಥಿತಿ ಇದು. ಎಲ್ಲೂ ಕೂಡ ನೀರು ಹೋಗ್ತಾ ಇರುವಂಥ ಇದೇ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ಇಲ್ಲಿ ತುಂಬಿಕೊಂಡಿದೆ. ಇದು ಹೊರ ಹೋಗೋದಕ್ಕೆ ಯಾವುದೇ ರೀತಿಯಂಥ ಏನು ಅಂದರೆ ನೀರು ಹೋಗೋದಕ್ಕೆ ಏನು ಜಾಗಗಳಿದ್ವೋ ಅವೆಲ್ಲವೂ ಕೂಡ ಬಂದಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಬಂದು ಎಲ್ಲೆಲ್ಲಿ ಮಾರ್ಕ್ ಅಂದರೆ ನೀರು ಹೋಗೋದಕ್ಕೆ ಜಾಗಗಳಿದ್ದಾವೆ ಅಲ್ಲೆಲ್ಲ ಕ್ಲೀನ್ ಮಾಡುವಂಥ ಕೆಲಸವನ್ನು ಅಥವಾ ಹೂಳು ತುಂಬಿಕೊಂಡಿದ್ರೆ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದರೆ ಸುಮಾರು ಒಂದು 15 ರಿಂದ ಒಂದು 1/2 ಗಂಟೆಯ ಒಳಗಾಗಿ ಈ ನೀರೆಲ್ಲ ಖಾಲಿ ಆಗ್ತಾ ಇತ್ತು. ಆದರೆ ಅದು ಯಾವುದನ್ನು ಕೂಡ ಸದ್ಯದ ಮಟ್ಟಿಗೆ ಯಾರೂ ಕೂಡ ಮಾಡ್ತಾ ಇಲ್ಲ. ಅಲ್ಲಿ ಏನು ಪ್ರೈವೇಟ್ ಸೆಕ್ಯೂರಿಟಿಗಳಿರ್ತಾರೆ ಅವರು ಅಂದರೆ ಅಲ್ಲಿ ಏನಾದರೂ ನೀರು ತುಂಬಿಕೊಂಡಿದ್ರೆ ಅಲ್ಲಿ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಈ ಮಟ್ಟಕ್ಕೆ ಕೋರಮಂಗಲದ ಪರಿಸ್ಥಿತಿ ಇದೆ. ಇನ್ನೂ ಯಾರೂ ಬಂದಿಲ್ಲ. ಇನ್ನೂ ತುಂಬ ಹೊತ್ತು ಇದೇ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮಹೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕೋರಮಂಗಲದಲ್ಲಿ ರೋಡ್ ಮಾಡಬೇಕಾದ್ರೆ ನಿಮಗೆ ಮೋರಿಗೆ ಕನೆಕ್ಟ್ ಮಾಡಿ ಅದನ್ನು ನೀರು ಹೋಗೋ ಥರನೇ ವ್ಯವಸ್ಥೆ ಮಾಡಿಲ್ಲ ಅಂತಂದಮೇಲೆ ಇನ್ನೆಷ್ಟು ಮಟ್ಟಿಗೆ ಅವರು ರಸ್ತೆ ನಿರ್ಮಾಣ ಮಾಡಿರ್ಬೋದು ಯೋಚನೆ ಮಾಡಿ.